ಸಾಯಿರಾ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇವತ್ತು ಕೂಡ ನಾನು ಗರ್ಭ ಸಂಸ್ಕಾರದ ಬಗ್ಗೆ ಮುಂದುವರಿಸ್ತಾ ಇದ್ದೀನಿ ಕಳೆದ ಸಂಚಿಕೆಯಲ್ಲಿ ನಾನು 6ನೇ ತಿಂಗಳು ತುಂಬಿದಾಗ 6ನೇ ತಿಂಗಳಿಗೆ ದಾಟಿದಾಗ ಗರ್ಭಿಣಿ ಸ್ತ್ರೀ ಆ 6ನೇ ತಿಂಗಳಲ್ಲಿ ಇರತಕ್ಕಂಥ ಮಗುವಿಗೆ ಯಾವ ರೀತಿ ಸಂಸ್ಕಾರ ಕೊಡಬೇಕು ಅನ್ನೋದು ವಿಚಾರದ ಬಗ್ಗೆ ನನ್ನದೇ ಆದಂಥ ಕೆಲವು ಅನುಭವಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೆ ಇವತ್ತು 7ನೇ ತಿಂಗಳಿಗೆ ಕಾಲಿಟ್ಟಾಗ ಯಾವ ರೀತಿ ಸಂಸ್ಕಾರ ಕೊಡಬೇಕು ಯಾತಕ್ಕೆ ಕೊಡಬೇಕು ಯಾತಕ್ಕೆ ಸಂಸ್ಕಾರ ಈ ತಿಂಗಳಲ್ಲಿ ನಾವು ಕೊಡೋಕ್ಕೆ ನಾವು ಚಿಂತನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕು ಇಲ್ಲಿ 7ನೇ ತಿಂಗಳಿಗೆ ಕಾಲಿಟ್ಟಿದ್ದಾಳೆ ಗರ್ಭಿಣಿ ಸ್ತ್ರೀ ಅಂದರೆ 26ನೇ ವಾರ ಶುರುವಾಗಿದೆ ಅಂಥೇಳಿ 26ನೇ ವಾರಕ್ಕೆ ಮಗು ಬೆಳವಣಿಗೆ ಶುರುವಾಗಿದೆ ಅಂತ 26 27 28 29 ನಾಲ್ಕು ವಾರಗಳು ಸೇರಿದಾಗ 7ನೇ ತಿಂಗಳು ಅಂತ ಬರುತ್ತೆ ಒಂದು ಹೆಂಗಸು ಮೊದಲನೇ ತಿಂಗಳಿಂದ 7ನೇ ತಿಂಗಳವರೆಗೂ ಆರಾಮಾಗಿ ಬಂದಿದ್ದಾರೆ ಯಾವ ತೊಂದರೆನೂ ಇಲ್ಲ ಅಂದರೆ ಓ ಏನೋ ಮಗುವಿನಲ್ಲಿ ಏನೇ ದೋಷ ಇಲ್ಲದೇ ಇರ್ಬೋದು ಅಂತ ಅರ್ಥ ಆದರೆ 26ನೇ ವಾರ ಅಂದರೆ 7ನೇ ತಿಂಗಳ ಮೊದಲನೇ ವಾರಕ್ಕೆ ಬಹಳ ಗಂಭೀರವಾಗಿ ವಿಶೇಷವಾಗಿ ನಾವು ಸಂಸ್ಕಾರ ಕೊಡಲೇಬೇಕು ಕೆಲವು ಮಕ್ಕಳು 7ನೇ ತಿಂಗಳಿಗೆ ಹುಟ್ಟುಬಿಡ್ತಾರೆ 26ನೇ ವಾರಕ್ಕೆ ಹುಟ್ಟುತ್ತಾರೆ ಕೆಲವು ಮಕ್ಕಳು 27ನೇ ವಾರಕ್ಕೆ ಹುಟ್ಟುಬಿಡ್ತಾರೆ ಕೆಲವು 28ನೇ ವಾರಕ್ಕೆ ಹುಟ್ಟುಬಿಡ್ತಾರೆ ಕೆಲವು 29ನೇ ವಾರಕ್ಕೆ ಹುಡ್ತಾರೆ ಅಂದರೆ 7ನೇ ತಿಂಗಳಲ್ಲಿ ಯಾವುದಾದ್ರೂ ಒಂದು ವಾರ ಹುಡೋ ಚಾನ್ಸಸ್ ಉಂಟು ಇಲ್ಲ 7 ತಿಂಗಳು ತುಂಬ ನಂತರ 8ನೇ ತಿಂಗಳಿಗೆ ಪ್ರಾರಂಭ ಆಗುವಾಗ ಜನನ ಆಗೋದು ಉಂಟು ಓ ಇವನು 7 ತಿಂಗಳಿಗೆ ಹುಡ್ತವನು ಅಂತಾರೆ ಓ ಇವಳು 7 ತಿಂಗಳಿಗೆ ಹುಟ್ಟುಬಿಟ್ಲು ಪ್ರೀ ಮೆಚ್ಯೂರ್ ಬೇಬಿ ಅಂತ ಪ್ರೀ ಮೆಚ್ಯೂರ್ ಅಂತಂದರೆ ಇನ್ನೂ 9 ತಿಂಗಳು ಕಂಪ್ಲೀಟ್ ಮಾಡೋಕ್ಕೆ ಮುಂಚೆನೇ ಹುಟ್ಟುಬಿಡ್ತಾರೆ ಯಾತಕ್ಕೆ ಕೊಡ್ತಾರೆ 7ನೇ ತಿಂಗಳಿಗೆ ಯಾತಕ್ಕೆ 9 ತಿಂಗಳು ಕಂಪ್ಲೀಟ್ ಮಾಡಲ್ಲ ಹೊಟ್ಟೆ ಒಳಗಡೆ ಗರ್ಭಕೋಶದ ಮಗು 9 ತಿಂಗಳು ಕಂಪ್ಲೀಟ್ ಮಾಡೋದಿಲ್ಲ ಯಾಕೆ 7 ತಿಂಗಳಿಗೆ ಹುಟ್ಟುಬಿಡ್ತಾರೆ ಅಂತ ಇದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಆದರೆ ನಮ್ಮ ಋಷಿಮುನಿಗಳಿದ ಲೆಕ್ಕಾಚಾರ ಹಾಕಿದ್ದಾರೆ ನೋಡಿ ಯಾತಕ್ಕೆ 7 ತಿಂಗಳಿಗೆ ಮಗು ಹುಡೋಕ್ಕೆ ಚಾನ್ಸಸ್ ಬರುತ್ತೆ 26ನೇ ವಾರ ತುಂಬ ತಕ್ಷಣ ಮಗು ಡೆಲಿವರಿ ಆಗಿಬಿಡುತ್ತೆ 26ನೇ ವಾರನೂ ತುಂಬೋಯಿತು 27ಕ್ಕೆ ಮುಗಿದ ತಕ್ಷಣ ಮಗು ಹುಟ್ಟುಬಿಡ್ಬೋದು 7ನೇ ತಿಂಗಳಲ್ಲಿ 28ನೇ ವಾರಕ್ಕೆ ಬರ್ಬೋದು ಇಲ್ಲ 7ನೇ ತಿಂಗಳು ಕಂಪ್ಲೀಟ್ ಬರಾಬರಿ ಮುಗಿತಿದ್ದಂಗೆ 8ನೇ ತಿಂಗಳು ಪ್ರಾರಂಭಕ್ಕೆ ಮುಂಚೆ ಹುಟ್ಟುಬಿಡುತ್ತೆ ಕೆಲವು ಮಕ್ಕಳಿಗೆಲ್ಲ ಯಾತಕ್ಕೆ ಈವನ್ ಮೆಡಿಕಲ್ ಸೈನ್ಸಲ್ಲಿ ಇದು ಗೊತ್ತಿಲ್ಲ ಗರ್ಭ ಸಂಹಿತೆಯಲ್ಲಿ ಗರ್ಭ ಉಪನಿಷತ್ತಲ್ಲಿ ಒಂದು ಕಡೆ ಹೇಳ್ತಾರೆ ಯಾವ ಮಗು ಗರ್ಭದಲ್ಲಿದೆಯೋ ಅದು ಅಂದರೆ ಉದಾಹರಣೆಗೆ ನಾನು ಓದ್ ಜಮದಲ್ಲಿ ನೇಣಾಕೊಂಡು ಸತ್ತೋಗಿದ್ದೆ ಅಂತ ಇಟ್ಕೊಳ್ಳಿ ಹಗ್ಗ ಬಿಗಿದು ಸತ್ತು ನೇಣಾಕೊಂಡು ಸತ್ತೋಗಿದ್ದರೆ 26ನೇ ವಾರಕ್ಕೆ ಹುಡೋ ಚಾನ್ಸ್ ಉಂಟಂತೆ ಇವಾಗ ಯಾಕೆಂದರೆ ನಾನು ಆಯುಸ್ಸು ಕಂಪ್ಲೀಟ್ ಮಾಡ್ಕೊಳ್ಳದೆ ಸತ್ತೋಗಿರ್ತೀನಿ ನಾನು 26ನೇ ವಯಸ್ಸಿನಲ್ಲೋ 30ನೇ ವಯಸ್ಸಿನಲ್ಲೋ ನಾನು ನೇಣು ಹಾಕ್ಕೊಂಡು ಸತ್ತೋಗಿದ್ದರು ಓದ್ ಜಮದಲ್ಲಿ ಈ ಜಮದಲ್ಲಿ 7ನೇ ತಿಂಗಳಲ್ಲಿ ಮೊದಲನೇ ವಾರದಲ್ಲೇ ಉಡುವಂಥ ಚಾನ್ಸಸ್ ಇದೆ ಅಂತಂದು ಸ್ವಯಂ ಆತ್ಮಹತ್ಯಾರ್ಥೆ ಜನನಂ ಅಂತ ಹೇಳಿಬಿಟ್ರು ಯಾರು ಸ್ವಯಂ ಹತ್ಯೆ ಮಾಡ್ಕೊಂಡಿರ್ತಾರೋ ಅವ್ರಿಗೆ 7ನೇ ತಿಂಗಳಲ್ಲಿ ಹುಡ್ತಾರೆ 7 ತಿಂಗಳಿಗೆ ಹುಟ್ಟುಬಿಟ್ಟ ಇವನು ಅಂತೀವಿ ಓದ್ ಜಮದಲ್ಲಿ ಅವನು ನೇಣು ಹಾಕ್ಕೊಂಡು ಸತ್ತಿದ್ದ ಈಗ 7ನೇ ತಿಂಗಳಲ್ಲೇ ಹುಟ್ಟಿದ್ದಾನೆ ಅಂದರೆ 7 ತಿಂಗಳು ಕಂಪ್ಲೀಟೇ ಮಾಡಿಲ್ಲ ಮೊದಲನೇ ವಾರದಲ್ಲೇ 26ನೇ ವಾರಕ್ಕೆ ಜನನಾಗಿದೆ ಯಾರ್ಯಾರು ನೇಣಾಕೊಂಡು ಸಾಯ್ತಾರೋ ಈ ಜಮದಲ್ಲಿ ನೆಕ್ಸ್ಟ್ ಬರ್ತಲ್ಲಿ 7ನೇ ತಿಂಗಳಲ್ಲಿ ಮೊದಲನೇ ವಾರದಲ್ಲೇ ಉಡೋ ಚಾನ್ಸ್ ಉಂಟು ಅಂತ ಹೇಳಿಬಿಟ್ರು ಎರಡನೇದು ನೇಣು ಹಾಕೊಳ್ಳೋದು ಬೇರೆ ಸ್ವಯಂ ಹತ್ಯದಲ್ಲಿ 4 ವೆರೈಟಿ ಸ್ವಯಂ ಆತ್ಮಹತ್ಯೆ ಇದೆ ಒಂದು ನೇಣು ಹಾಕೊಂಡು ಸತ್ತೋಗೋದು ಒಂದು ವಿಷ ಕುಡಿಸತ್ತೋಗೋದು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಅಂತೆ ಗದ್ದೆಗೆ ಹಾಕೋ ಕೆಮಿಕಲ್ಸ್ನ ಮಿಕ್ಸ್ ಮಾಡಿ ನೀರೆಲ್ಲ ಕುಡಿದು ಬಿಡೋದು ಮೂರನೇದು ತನಗೆ ತಾನೇ ಸೀಮೆಣ್ಣೆ ಹಾಕೊಂಡು ಬೆಂಕಿ ಹಾಕೊಂಡು ಸುಟ್ಕೊಳ್ಳೋದು ನಾಲ್ಕನೇದು ಜಲಮೃತ್ಯು ನೀರು ಬಿಸಿ ಸತ್ತೋಗೋದು ಸ್ವಯಂ ಆತ್ಮಹತ್ಯೆ ದೋಷ ನೇಣು ಹಾಕೊಂಡು ಸತ್ತವನು 7ನೇ ತಿಂಗಳಲ್ಲಿ ಮೊದಲನೇ ವಾರದಲ್ಲಿ ಹುಟ್ಟಿದ್ರೆ ವಿಷಪ್ರಾಶನ ಅಂದರೆ ತನಗೆ ತಾನೇ ವಿಷವನ್ನು ಕುಡಿದು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಅಂತೆ ಏನೋ ಒಂದು ಕೆಮಿಕಲ್ಸ್ ತೊಗೊಂಡು ವಿಷ ತೊಗೊಂಡು ಸತ್ತೋಗಿದ್ದರೆ 27ನೇ ವಾರ ಕೊಡ್ತಾನಂತೆ ಅಂದರೆ 7ನೇ ತಿಂಗಳಲ್ಲಿ 2ನೇ ವಾರ ಕೊಡ್ತಾನಂತೆ ಹೆಣ್ಣಾಗಲಿ ಗಂಡಾಗಲಿ ಬೆಂಕಿ ಹಾಕ್ಕೊಂಡು ಸುತ್ತೋಗಿದೆ ತನಗೆ ತಾನೇ ಸೀಮೆಣ್ಣೆ ಹಾಕ್ಕೊಳ್ಳೋದು ಅಥವಾ ಏನೋ ಒಂದು ಬೆಂಕಿಲಿ ಬೆಂಕಿ ಸತ್ತೋಗೋದು ಈ ಥರ ಮಾಡಿದ್ರೆ
ಇಪ್ಪತ್ತೆಂಟನೇ ವಾರದಲ್ಲಿ ಉಡ್ತಾನಂತೆ, ಏಳನೇ ತಿಂಗಳಲ್ಲಿ ಮೂರನೇ ವಾರ ಕೊಡ್ತಾನಂತೆ. ನೀರಿಗೆ ಬಿದ್ದು ಸತ್ತೋಗಿದ್ರೆ ಜಂಪ್ ಮಾಡಿ ಅಥವಾ ಪ್ರಪಾತದಲ್ಲಿ ಪ್ರಾಣ ಬಿಟ್ಟಿದ್ರೆ, ಬೆಟ್ಟಿನ ಮೇಲಿಂದ ಜಂಪ್ ಮಾಡಿ ಸತ್ತೋಗ್ಬಿಟ್ಟಿದ್ರೆ, ಎತ್ತರವಾದ ಮಹಡಿ ಮನೆಯಿಂದ ಬಿದ್ದು ಸತ್ತೋದ್ರೆ, ಅವರೆಲ್ಲ ಪ್ರೀಮೆಚ್ಯೂರ್ ಡೆಲಿವರಿ, ಬೇಗ ಹುಟ್ಟುಬಿಡ್ತಾರೆ, ಇನ್ನು ಇನ್ನು ಉಳಿದಿದ್ದ ಕರ್ಮನ ಅನುಭವಿಸೋಕ್ಕೋಸ್ಕರ ಬೇಗ ಹುಡ್ತಾರೆ ಅಂತ ಹೇಳ್ತಾರೆ. ನಂದು ಬೇಕಾದಷ್ಟಿತ್ತು ಆಯಸ್ಸು ಜಮ್ದಲ್ಲಿ, ನೇಣು ಹಾಕೊಂಡು ಸತ್ತೆ, ಈಗ ಬೇಗ ಹುಟ್ಟು, ಆ ಕರ್ಮನ ಅನುಭವಿಸ್ಬೇಕು, ನಾನೀಗ ಏಳನೇ ತಿಂಗಳಿಗೆ ಹುಟ್ಟು ಅನುಭವಿಸ್ಬೇಕು. ವಿಷ ಕೊಟ್ಟು ಸತ್ತೋಗಿದ್ದೆ ಜಮ್ದಲ್ಲಿ, ಈ ಏಳನೇ ತಿಂಗಳು ಎರಡನೇ ವಾರ ಕೊಡಬೇಕಾಗಿ ನಾನು ಬಂತು, ಯಾಕೆಂದರೆ ಮುಂದೆ ಬೇರೆ ಬೇರೆ ಕಷ್ಟಗಳ ಅನುಭವಿಸೋಕ್ಕೆ ನಾನು ಜನ್ಮ ತೊಗೊಂಡಿದ್ದೀನಿ. ಬೆಂಕಿ ಹಾಕೊಂಡು ಸುಟ್ಟೋಗಿದ್ದೆ ನಾನು, ಅಥವಾ ಬೆಂಕಿ ಬಿದ್ದು ಸತ್ತಿದ್ದೆ ನಾನು. ಈಗ ನಾನು ಏಳನೇ ತಿಂಗಳ ಮೂರನೇ ವಾರದಲ್ಲಿ ಹುಟ್ಟುಬಿಟ್ಟಿದ್ದೀನಿ. ಈಗ ಹುಟ್ಟುಬಿಟ್ಟು ಈಗಲಿಂದ ಶುರು ನನ್ನ ಕರ್ಮಗಳೆಲ್ಲ ಪ್ರಾರಂಭ ಆಗುತ್ತೆ. ಪ್ರಪಾತಕ್ಕೆ ಬಿದ್ದೆವು, ನೀರಿಗೆ ಬಿಸಿ ಬೇಗ ಸತ್ತೋಗಿದ್ದರು ನಾನು. ಆ ಉಳಿದಿದ್ದ ಆಯುಷನ್ನ ಈಗ ಏಳನೇ ತಿಂಗಳಲ್ಲಿ ಬೇಗ ಅರ್ಲಿ ಬೇಗ ಮುಂಚೆ ಹುಟ್ಟಿ ಕರ್ಮಕ್ಕೆ ನಾನು ಸ್ಟಾರ್ಟ್ ಮಾಡಲಿಕ್ಕೆ ಶುರು ಮಾಡ್ಕೋಬೇಕು ಅಂತೇಳಿ. ಅದಕ್ಕೆ ಏಳು ತಿಂಗಳಿಗೆ ಹುಟ್ಟಿರೋರಲ್ಲ, ಅವ್ರ ಹಿಂದೆ ಏನೋ ಒಂದು ದುರಂತ ನಡೆದಿರುತ್ತೆ, ಅದಕ್ಕೆ ಬೇಗ ಹುಡ್ತಾರೆ. ನನ್ನ ಪೂರ್ವಜನ್ಮದಲ್ಲಿ ಆಯುಷ್ ಪೂರ್ತಿ ಮುಗಿದು ಸತ್ತಿದ್ದರೆ, ಆಯುಷ್ ಮುಗಿಸ್ಕೊಂಡು ನಾನು ಸತ್ತಿದ್ದರೆ ಒಂಬತ್ತನೇ ತಿಂಗಳು ಕರೆಕ್ಟಾಗಿ ಡೆಲಿವರಿಗೆ ಆಗುತ್ತೆ ನೋಡಿ. ಅದು ಸಿಸರಿನ ಆಗ್ಬೋದು, ನಾರ್ಮಲ್ ಡೆಲಿವರಿ ಆಗ್ಬೋದು, ಅದು ಬೇರೆ ಪ್ರಶ್ನೆ. ಆದರೆ ನಾನು ಕರೆಕ್ಟಾಗಿ ಆಯುಷ್ ಮುಗಿದು ಸತ್ತಿದ್ದರೆ ಈ ಜನ್ಮದಲ್ಲಿ ಕರೆಕ್ಟಾಗಿ ಒಂಬತ್ತು ತಿಂಗಳು, ಇವರೆಲ್ಲ ಒಂಬತ್ತು ತಿಂಗಳಿಗೆ ಹುಡ್ದವರು ಅಂತಾರೆ. ಇಲ್ಲಿ ಇದೊಂದು ಬಹಳ ವಿಶೇಷವಾದಂಥ ರಹಸ್ಯ ಇದು. ಅದಕ್ಕೆ ಬದುಕಿದ್ದಾಗ ನಾವು ಯಾವತ್ತೂ ಆತ್ಮಹತ್ಯೆ ಮಾಡ್ಕೋಬಾರ್ದು. ಭಗವಂತ ಕೊಟ್ಟಿರೋ ಆಯಸ್ಸನ್ನು ಸಾಲಬಾಧೆ ಎದುರ್ಕೊಂಡು ಸತ್ತೋಗೋದ, ಎಸ್ ಎಲ್ ಸಿಲೋ ಪಿ ಯು ಸಿಲೋ ಫೇಲ್ ಆದಂತ ಸತ್ತೋಗ್ಬಿಡೋದು, ಅಥವಾ ಗಂಡ ಸರಿಲ್ಲ ಅವ್ರು ಸರಿಲ್ಲ ಅಂತೇಳಿ ನೀರು ಬಿಸಿ ಪ್ರಾಣ ಬಿಟ್ಬಿಡೋದು, ಈ ಥರದ್ದೆಲ್ಲ ನಾವು ಮಾಡ್ತೀವಿ. ಸಂದರ್ಭ ಬರುತ್ತೆ ಜೀವನದಲ್ಲಿ, ಏನೇ ಕಷ್ಟ ಸುಖಗಳಿದ್ದರೂ ಕೂಡ ಅದನ್ನು ಕಂಪ್ಲೀಟ್ ಮಾಡಿ ಪ್ರಾಣ ಬಿಡಬೇಕು ಅಂತೇಳಿ ಗರುಡ ಪುರಾಣದಲ್ಲಿ ಹೇಳುತ್ತೆ. ಆದ್ದರಿಂದ ಪೂರ್ಣ ಆಯುಷ್ಯನಲ್ಲೇ ನಾವು ಪ್ರಾಣ ಬಿಡಬೇಕು, ಸ್ವಯಂ ಆತ್ಮಹತ್ಯೆ ಮಾಡ್ಕೋಬಾರ್ದು. ಏಳನೇ ತಿಂಗಳಲ್ಲಿ ಯಾರು ಹುಡ್ತಾರೆ ಅನ್ನೋದಕ್ಕೆ ಇಷ್ಟು ಈ ರೀತಿ ಇದೆ ಅನ್ನೋದನ್ನು ನಾವು ಅರ್ತ್ಕೋಬೇಕು. ಈಗ ಯಾರ್ಯಾರು ಏಳು ತಿಂಗಳಲ್ಲಿ ಹುಟ್ಟಿದ್ದೀರೋ ಅವ್ರ ಹಿಂದೆ ಈ ಕಥೆಗಳು ಇರ್ತದೆ. ಅವ್ರ ಜಾತಕದಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಹನ್ನೆರಡನೇ ಮನೆಯಲ್ಲಿ ಯಾವ ರೀತಿ ಸತ್ತಿದ್ರು, ಜಮದಲ್ಲಿ ಮೃತ್ಯು ಯಾವ ರೀತಿ ಇತ್ತು ಅಂಥೇಳಿ. ಆದ್ದರಿಂದ ತಾಯಿ ಗರ್ಭದಲ್ಲಿರೋ ಮಗುಗೆ ತಾನು ಆತ್ಮಹತ್ಯೆ ಮಾಡಿಕೊಂಡು ಏನೋ ಸತ್ತಿದ್ರೆ ಆ ಮಗುಗೆ ಒಂಬತ್ತು ತಿಂಗಳು ಆದಮೇಲೆ ಡೆಲಿವರಿ ಆಗೋಕ್ಕೆ ಈಗಲಿಂದ ಸಂಸ್ಕಾರ ಕೊಡಬೇಕು. ಹಾಗಿದ್ದರೆ ಯಾವ ಮುದ್ರಾ ಮಂತ್ರ ತಂತ್ರ ಮಾಡಿದ್ರೆ ಆ ಮಗು ಒಂಬತ್ತು ತಿಂಗಳವರೆಗೂ ಒಳಗಿದ್ದ, ಆಮೇಲೆ ಒಂಬತ್ತು ತಿಂಗಳ ನಂತರ ಡೆಲಿವರಿ ಆಗಿ ಪೂರ್ಣ ಆಯುಷ್ಯ ಆಗ್ತದೆ. ನಾನು ಈಗಾಗಲೇ ಹೇಳ್ತಾ ಇದ್ದೆ, ಸ್ವಯಂ ಆತ್ಮಹತ್ಯೆ ಮಾಡಿಕೊಂಡು ಸತ್ತರೆ ಪ್ರೀಮೆಚೂರ್ ಡೆಲಿವರಿ ಆಗುತ್ತೆ ಅಂಥೇಳಿ ಇದೊಂದು ಗರ್ಭ ಸಂಹಿತೆಯಲ್ಲಿ ಕೂಡ ಹೇಳಿದರೆ, ಗರ್ಭೋಪನಿಷತ್ ಅಂತ ಒಂದು ಉಪನಿಷತ್ತಲ್ಲಿ ಕೂಡ ಸೂಕ್ಷ್ಮವಾಗಿ ವರ್ಣನೆ ಮಾಡ್ತಾರೆ. ಇಪ್ಪತ್ತಾರನೇ ವಾರಕ್ಕೆ ಮಗುವಿನ ಕಣ್ಣಿನ ರೆಪ್ಪೆಗಳು ಚೆನ್ನಾಗಿ ಬೆಳಿಗ್ಗೆ ಶುರುವಾಗುತ್ತೆ. ಒಂದು ವಾರ ತೊಗೊಳುತ್ತೆ ನೋಡಿ ಕಣ್ಣಿನ ರೆಪ್ಪೆ ಬೆಳೆಯೋಕ್ಕೆ, ಹೆಣ್ಣಾಗಲಿ ಗಂಡಾಗಲಿ, ಮಗು ಒಳಗಡೆ ಹೆಣ್ಣೋ ಗಂಡೋ ಅದು ಬೇರೆ ಪ್ರಶ್ನೆ. ಕಣ್ಣಿನಲ್ಲಿರೋ ರೆಪ್ಪೆಗಳು ಚೆನ್ನಾಗಿ ಬರಬೇಕು ಅಂದರೆ ಇಪ್ಪತ್ತಾರನೇ ವಾರಕ್ಕೆ ಕಂಪ್ಲೀಟಾಗಿ ಕಣ್ಣಿನ ರೆಪ್ಪೆಗಳು ಬೆಳೆಯುತ್ತೆ, ಕ್ಲೀನಾಗಿ ಬೆಳೀತು, ಶ್ವಾಸಕೋಶಗಳೆಲ್ಲ ಬೆಳೆದಿದೆ. ಆದರೆ ಈ ಇಪ್ಪತ್ತೇಳನೇ ವಾರ ವರ್ಕ್ ಆಗಲ್ಲ, ಸಡನ್ನಾಗಿ ಶ್ವಾಸಕೋಶ ಸ್ಟಾಪ್ ಆಗುತ್ತೆ ಮಗುಗೆ. ಇಪ್ಪತ್ತೇಳನೇ ವಾರದಲ್ಲಿ ಮಗುಗೆ ಶ್ವಾಸಕೋಶದಲ್ಲಿ ಉಸಿರಾಟದ ನಿಂತೋಗುತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ. ಗರ್ಭಿಣಿ ಸ್ತ್ರೀಗಾಗ ಎದೆ ಒತ್ತೋದಂಗಾಗುತ್ತೆ, ಈಗ ಬಗ್ಗಕ್ಕಾಗಲ್ಲ, ವೆಯ್ಟ್ ಎತ್ತಕ್ಕಾಗಲ್ಲ, ಸರಿಯಾಗಿ ವಾಕ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಮಗುನೂ ಒಳಗಡೆ ಉಸಿರಾಟ ನಿಂತಿದೆ. ಇಪ್ಪತ್ತೇಳನೇ ವಾರ ಅಂದರೆ ಏಳನೇ ತಿಂಗಳು ಎರಡನೇ ವಾರದಲ್ಲಿ ಮಗುನ ಉಸಿರಾಟದ ಚಲನವಲನಗಳು ಸ್ಟಾಪ್ ಆಗಿಬಿಡ್ತದೆ, ಯಾವುದೇ ಕಾರ್ಯ ಮಾಡಲ್ಲ. ರೆಸ್ಪಿರೇಟರ್ ಸಿಸ್ಟಮ್ ಫಿಸಿಯಾಲಜಿ ಕಂಪ್ಲೀಟ್ ಸ್ಟಾಪ್ ಆಗಿರ್ತೀವಿ. ಒಂದು ವಾರ ಕ್ಲೀನಾಗಿ ಒಂದು ವಾರ ಬಂದದು, ಆದರೂ ಮಗು ಇರುತ್ತೆ ಒಳಗಡೆ. ತಾಯಿ ಉಸಿರಾಟದಿಂದ ಹೊಕ್ಕಳು ಕನೆಕ್ಟ್ ಆಗಿದೆಯಲ್ಲ, ಮಗುವಿನ ಹೊಕ್ಕಳು ಕನೆಕ್ಟ್ ಆಗಿದ್ದ, ಅದರಿಂದ ಉಸಿರಾಡ್ತಾಯಿರ್ತದೆ. ಆದರೆ ಶ್ವಾಸಕೋಶ ಮಾತ್ರ ವರ್ಕ್ ಆಗ್ತಿರೋದಿಲ್ಲ. ಯಾವಾಗ? ಇಪ್ಪತ್ತೇಳನೇ ತಾರೀಕು, ಇಪ್ಪತ್ತೇಳನೇ ವಾರದಲ್ಲಿ. ಇಪ್ಪತ್ತೆಂಟನೇ ವಾರದಲ್ಲಿ ಕಣ್ಣು ಮುಚ್ಚುತ್ತೆ, ಕಣ್ಣು ಬಿಡುತ್ತೆ. ಕುರುಡು ಮಕ್ಕಳಾಗಿದ್ದರೆ ಕಣ್ಣು ಬಿಚ್ಚಲ್ಲ. ಯಾವ ಮಗುಗೆ ಕುರುಡುತನ ಇಲ್ವೋ ಆ ಮಗು ಇಪ್ಪತ್ತೆಂಟನೇ ವಾರ ನಿಧಾನಕ್ಕೆ ಕಣ್ಣು ಓಪನ್ ಮಾಡುತ್ತೆ, ಕ್ಲೋಸ್ ಮಾಡುತ್ತೆ, ಕಣ್ಣು ಓಪನ್ ಮಾಡುತ್ತೆ, ಕ್ಲೋಸ್ ಮಾಡುತ್ತೆ, ಸ್ವಲ್ಪ ಹಿಂಗೆ ಎದ್ದೊಳುತ್ತೆ, ಸ್ವಲ್ಪ ಹಿಂಗೆ ವಾಲುತ್ತೆ, ಹಿಂಗೆ ಮುಂದೆ ಬಗ್ಗುತ್ತೆ, ಹಿಂಗೆ ಓಡಾಡುತ್ತೆ. ಮಗು ಮೇಲೆ ಕೂರೋದು, ಎಡಗಡೆ ಬಲಗಡೆ ಮೇಲೆ ಕೆಳಗೆ ಓಡಾಡೋದೆಲ್ಲ ತಾಯಿ ಗೊತ್ತಾಗುತ್ತದು. ಇದು ಇಪ್ಪತ್ತೆಂಟನೇ ವಾರದಲ್ಲಿ ಮಗು ಚೆನ್ನಾಗಿ ಉರುಳಾಡ್ತಿದೆ, ಎದ್ದೊಳೋದು ಕೂರೋದು ಮಾಡೋದೆಲ್ಲ ಮಾಡ್ತಿರ್ತದೆ ಅದು ಮಗು. ಆಗ ಅರ್ಥ ಮಾಡ್ಕೋಬೇಕು, ನನ್ನ ಮಗುಗೆ ಅಂಗವಿಕಲತೆ ಇಲ್ಲ,
ತಾಯಿ ಕಣ್ಣು ಬಿಡುವಾಗ ಕಣ್ಣು ಬಿಚ್ಚೋದು ಮಾಡೋದು ಮಾಡಿದಾಗ ಕೆಲವು ಟೈಮ್ ತಾಯಿಗೆ ಒಂಥರ ರೋಮಾಂಚನ ಆಗುತ್ತೆ, ಏನೋ ಒಂಥರ ಖುಷಿ. ತಣ್ಣಗಿರೋ ಗಾಳಿ ಬಿದ್ದಾಗ ಹಾ ಅಂತೀವಿ. ಒಂದು ತುಂಬ ಮರುಭೂಮಿಲಿ ಹೋದಾಗ ಒಂದು ಲೋಟ ನೆಲ್ಲ ನೀರು ಸಿಕ್ಕಿಬಿಟ್ರೆ ಹಬ್ಬ ಎಷ್ಟು ಖುಷಿ ಆಯಿತು ಅಂತೀವಲ್ಲ, ಹಾಗೆ ಮಗು ಕಣ್ಣು ಬಿಟ್ಟಾಗ ಕಣ್ಣು ಮುಚ್ಚಿದಾಗ ತಾಯಿಗೆ ಆ ಒಂದು ಉಲ್ಲಾಸ ಆಗುತ್ತದು, ಏನೋ ಒಂಥರ ಖುಷಿಯೊಳಗೆ ಒಂಥರ ಲವಲವಕ್ಕೆ ಇರ್ತಾಳೆ. ತಾಯಿ ಮುಖದಲ್ಲಿ ಕಳೆ ಬರುತ್ತೆ ಯಾವಾಗ ಮಗು ಒಳಗಡೆ ಕಣ್ಣು ಬಿಚ್ಚೋದು ಕ್ಲೋಸ್ ಮಾಡೋದು ಓಪನ್ ಮಾಡೋದು ಕ್ಲೋಸ್ ಮಾಡೋದಲ್ಲ. ಹಾಗೆ ಮಗು ಆ ಕಡೆ ಕಡೆ ಒದ್ದಾಡೋದು ಈ ಕಡೆ ಉಲ್ಟಾ ಮಾಡಿದಾಗ ಮಗುಗೆ ಓ ಯಾವಾಗ 28ನೇ ವಾರದಲ್ಲಿ ಮಗುಗೆ ಒರಳಾಡುತ್ತೋ ಚೆನ್ನಾಗಿ, 27ನೇ ವಾರ ಹಿಂಗೆ ಮುಂದೆ ಬಗ್ಗೋದು ಮಾಡೋದು ಹೊಗಲ ಮಾಡುತ್ತೋ ಅದು ಗುಡ್ಸೇನು ನಾರ್ಮಲ್ ಡೆಲಿವರಿಗೆ ಆಗೋಕ್ಕೆ ಅಂತೇಳಿ. 28ನೇ ವಾರ ಏನು ಮಾಡೋದೆ ನಿಧಾನಕ್ಕೆ ಆಕಳಿಸುತ್ತೆ ಮಗು, ನಿಧಾನಕ್ಕೆ ಕೆಮ್ಮುತ್ತೆ, ನಿಧಾನಕ್ಕೆ ವಿಚಿತ್ರವಾಗಿ ತನ್ನದಲ್ಲಿ ತಾನು ಲೋಕದಲ್ಲಿ ಆಟ ಆಡ್ತಿರ್ತದೆ. ಯಾಕೆ ಪೂರ್ವ ಜನ್ಮದ ಕರ್ಮವನ್ನು ನೆನೆಸ್ಕೊಂಡು ಅಳುತ್ತೆ, ನಗುತ್ತೆ, ಆಕಳುತ್ತೆ, ಮತ್ತು ಆ ಅನ್ನಿಸುತ್ತೆ, ಕೆಮ್ಮುತ್ತೆ, ಎಲ್ಲ ಮಾಡುತ್ತೆ. ತಾನು ಒಳಗಡೆ ಇದ್ದಾಗ ಅದಕ್ಕೆ ಓಜ್ಜಮ್ ನೆನಪೆಲ್ಲ ಬರ್ತಾ ಇರ್ತದೆ, ನಾ ಎಲ್ಲಿ ಹುಟ್ಟಿದ್ದೆ, ಏನು ಮಾಡಿದ್ದೆಲ್ಲ ನೆನಪಿರುತ್ತೆ. ಅದಕ್ಕೆ ಇದು ಗರುಡ ಪುರಾಣ ಹೇಳ್ತಾರೆ, ಪದ್ಮ ಪುರಾಣದಲ್ಲಿ ಇದು ಉಲ್ಲೇಖನ ಇದೆ, ಗರ್ಭೋಪನಿಷತ್ತಲ್ಲೂ ಕೂಡ ಉಲ್ಲೇಖನ ಇದೆ. ಆದ್ದರಿಂದ 28ನೇ ವಾರದಲ್ಲಿ ಮಗುಗೆ ಪೂರ್ವ ಜನ್ಮದ ಶ್ರುತಿ ಸ್ಮೃತಿ ಎರಡೂ ಬರುತ್ತೆ ಅಂತ ಹೇಳಿದರು. ಯಾವಾಗ ಅದು ಪೂರ್ವ ಜನ್ಮದ ನೆನಪುಗಳು ಅದು ಬರ್ತಿದ್ದೋ ಪಟ್ಟಂತ ತಾಯಿ 7ನೇ ತಿಂಗಳಿಗೆ ಸಂಸ್ಕಾರ ಕೊಟ್ಬಿಡಬೇಕು. ಅದು ಏನು ಒಳ್ಳೇದು ಮಾಡಿದ್ನೋ ಕೆಟ್ಟದ್ದು ಮಾಡಿದೋ ಗೊತ್ತಿಲ್ಲ. ಹೊಟ್ಟಲ್ಲಿರೋ ಮಗು ತಾಯಿಗೆ ಈ ಜನ್ಮದಲ್ಲಾರು ನೆಕ್ಸ್ಟ್ ಹುಟ್ಟಿದ ತಕ್ಷಣ ನನ್ನ ಮಗ ವಿದ್ಯಾವಂತನಾಗಲಿ, ಮಗಳಾದರೂ ಹುಡುಗನಾಗಲಿ, ಮಗನೋ ಹುಡುಗನೋ ಯಾವುದೋ ಹೆಣ್ಣೋ ಗಂಡೋ ಒತ್ತಿನಲ್ಲಿ ಯಾವುದೋ ಒಂದು ಮಗು ಒಳಗಿಡಿದೆ ಅದು ಆಯುಷ್ ಆರೋಗ್ಯ ಸುಖ ಶಾಂತಿಯಿಂದ ಬದುಕಬೇಕು ಅನ್ನೋದಾಗಿದ್ದರೆ ಈ 28ನೇ ವಾರದಲ್ಲಿ ತಾಯಿ ಅಂದರೆ 7ನೇ ತಿಂಗಳಲ್ಲಿ ಅದಕ್ಕೆ ಸಂಸ್ಕಾರ ಕೊಟ್ಬಿಡಬೇಕು. ಕೊನೆಗೇನಾಗುತ್ತೆ, ಮೆದುಲಲ್ಲಿ ನಮ್ಮ ಬ್ರೈನಲ್ಲಿ ನ್ಯೂರಾನ್ಸ್ಗಳು ಕೋಟಿಗಟ್ಟಲೆ ಬೆಳೆಯೋಕ್ಕೆ ಶುರುವಾಗ್ಬಿಡುತ್ತೆ. ಯಾಕೆಂದರೆ ಕೆಲವು ಮಕ್ಕಳು 7 ತಿಂಗಳಿಗೆ ಹುಟ್ಟುಬಿಡ್ತಾರಲ್ಲ, ರೆಡಿ ಇದ್ದರೆ ಉಡೋಕೆ ರೆಡಿ ಇತ್ತು ಅಂದರೆ ಅವ್ರ ಕರ್ಮ ಪ್ರಕಾರ ಮೆದುಳು ರೆಡಿಯಾಗಿರಬೇಕು. ಚೆನ್ನಾಗಿ ಎಲ್ಲ ಮೆದುಳೊಳಗೆ ನರಕೋಶಗಳು ಎಲ್ಲ ನ್ಯೂರಾನ್ಸ್ ಕೋಟಿಗಟ್ಟಲೆ ಎಲ್ಲ ಚೆನ್ನಾಗಿ ಬಂದು ಅದು ತನ್ನ ಗ್ರಹಿಸೋಕ್ಕೆ ಶಕ್ತಿ ಬರುವಂಥದ್ದು ಇರುತ್ತೆ. ಈ ಇದರಲ್ಲಿ ಬುದ್ಧಿಭ್ರಮಣೆ ಆಗುವ ಮಕ್ಕಳು ಉಡೋ ಚಾನ್ಸ್ ಉಂಟು. ಕೆಲವರಿಗೆ ಹಾ ಹೊಡೆದಿದ್ದರೆ, ತಂದೆ ತಾಯಿ ಕಾಲಲ್ಲುದ್ದಿದ್ರೆ, ಗುರು ದ್ರೋಹ ಮಾಡಿದರೆ, ಗುರುಗೆ ವಂಚನೆ ಮಾಡಿದರೆ, ಗುರುಗೆ ವಿಚಿತ್ರವಾದಂಥ ಬೈದಿದ್ದರೆ, ಮನನಿಂದನೆ ಬಹಿರಂಗ ನಿಂದನೆ ಮನಸ್ಸಲ್ಲೇ ಗುರು ಬೈಕೊಂಡಿದ್ರೆ ಅಥವಾ ಓಪನಾಗಿ ಬೈದು ಬಿಟ್ಟಿದ್ದರೆ ಆ ಉಡೋ ಮಗುಗೆ ಮಂದ ಬುದ್ಧಿ ವಿಚಿತ್ರ ಏನೂ ಗೊತ್ತಿಲ್ಲ. ಮಗು ಬೆಳೆಯುತ್ತೆ, ಏನೋ ಶೇವಿಂಗ್ ಮಾಡ್ಕೊಳ್ಳೋಕೆ ಬರಲ್ಲ, ಬಟ್ಟೆ ಹಾಕೊಳ್ಳೋಕೆ ಬರಲ್ಲ, ಸ್ನಾನ ಮಾಡ್ಕೊಳ್ಳೋಕೆ ಬರಲ್ಲ, ಬೆಳೀತಾ ಬೆಳೀತಾ ಆ ರೀತಿ ಬುದ್ಧಿಹೀನ ಆಗುವಂಥ ಚಾನ್ಸ್ ಉಂಟು. ಅದರಿಂದ ಗುರುಶಾಪ, ಮಾತೃಶಾಪ, ಪಿತೃಶಾಪ, ದೈವನಿಂದನ, ಗುರುನಿಂದನ, ಸಭಾನಿಂದನ ಇವೆಲ್ಲ ಮಾಡಿದ್ರೆ ಓಜ್ಜಮದಲ್ಲಿ ಆ ಮಗುಗೆ ಬ್ರೈನಲ್ಲಿ ಆನಕ್ಕೆ ಬರಲ್ಲ, ಊನಕ್ಕೆ ಬರಲ್ಲ, ಕೂತಿರುತ್ತೆ, ಹಿಂಗೆ ಅರ್ಥ ಹಿಂಗೆ ಕತ್ತಿಂಗಿರುತ್ತೆ, ಜೊಲ್ ಸುರಿಯುತ್ತೆ ಊಟದ ಮೇಲೆ ಮಗು, ಮತ್ತು ಎತ್ಕೊಂಡು ಕೂರಿಸ್ಬೇಕು, ಎತ್ಕೊಂಡು ಬರಬೇಕು, ಟಾಯ್ಲೆಟ್ಗೆ ಹೋಗೋಕ್ಕೆ ಗೊತ್ತಿಲ್ಲ, ರೀಸಸ್ ಮಾಡೋಕ್ಕೆ ಗೊತ್ತಿಲ್ಲ. ಆ ಮಗುಗೆಲ್ಲ ಬೆಳೆದೆ 20-30 ವರ್ಷ ಆದ ಕೂಡ ಅದಕ್ಕೆ ಪ್ರಪಂಚದ ಜ್ಞಾನ ಏನಿಲ್ಲ, ಬುದ್ಧಿ ಇಲ್ಲ, ಬುದ್ಧಿನೇ ಇರೋದಿಲ್ಲ. ಇದಕ್ಕೆ ಬುದ್ಧಿಮಾಂದ್ಯ ರೋಗ, ಬೈಪೋಲಾ ಡಿಸ್ಟಾರ್ಡರ್ ಅಂತ. ಬೈಪೋಲಾ ಡಿಸಾರ್ಡರ್ ಅಂತಂದ್ರೆ ಏನು, ವಿಚಿತ್ರ ಬುದ್ಧಿ, ಕೈಕಾಲೆಲ್ಲ ಚೆನ್ನಾಗಿದೆ, ಬುದ್ಧಿ ಇಲ್ಲ, ತಲೆ ದಪ್ಪ, ಮೂಗೆಲ್ಲ ಒಳಗೋಗ್ಬಿಟ್ಟಿರ್ತದೆ, ಕಣ್ಣು ದಪ್ಪ, ವಿಚಿತ್ರವಾದ ಮುಖ, ಆದರೆ ಬುದ್ಧಿ ಇಲ್ಲ. ಊಟ ಮಾಡೋಕ್ಕೆ ಗೊತ್ತಿಲ್ಲ, ನಾವು ಮಾಡಿಸ್ಬೇಕು, ಎದ್ದೊಳಗೆ ಗೊತ್ತಿಲ್ಲ, ಕೂರೋಕ್ಕೆ ಗೊತ್ತಿಲ್ಲ, ಮಲ್ಗೋಕ್ಕೆ ಗೊತ್ತಿಲ್ಲ, ಬುದ್ಧಿ ಬುದ್ಧಿನೇ ಇಲ್ಲ. ಬುದ್ಧಿಮಾಂದ್ಯ ನೀವು ನೋಡಿರಬೇಕು, ಬುದ್ಧಿಮಾಂದ್ಯ ಸ್ಕೂಲ್ ಮಕ್ಕಳು ಹೇಗಿರ್ತಾರೆ ಅಂಥೇಳಿ, ವಿಚಿತ್ರ, ನಡೆಯಕ್ಕೆ ಬರಲ್ಲ, ಒಂದು ಕೈಕಾಲು ಸಿಕ್ತಲ್ಲ, ಈ ಥರದ್ದೆಲ್ಲ ಬಂದೆ. ಅಂದರೆ ವಿವೇಕ ಜ್ಞಾನ ಇಲ್ಲದ ಮಗು ಹುಡುವಂಥ ಚಾನ್ಸ್ ಉಂಟು 7ನೇ ತಿಂಗಳಲ್ಲಿ. ಯಾತಕ್ಕೆ, ಗುರು ನಿಂದನೆ ಮಾಡಿದರೆ, ಗುರು ಮನಸ್ಸಲ್ಲೇ ಬೈಬಾರ್ದು, ಬಹಿರಂಗವಾಗೂ ಬೈಬಾರ್ದು, ದೈವ ನಿಂದನೆಯೂ ಮಾಡಬಾರ್ದು. ಯಾವುದೇ ರೀತಿ ತಂದೆ ತಾಯಿಗೆ ಓದಿಯೋದು ಬೈಯೋದು ಕೂಗೋದು ಮಾಡಿದರೆ ಈ ಜನ್ಮದೊಳಗೆ ಮಂಕು ಬುದ್ಧಿ, ಬುದ್ಧಿನೇ ಇಲ್ಲ, ಹುಟ್ಟಿದ್ದಾನೆ ಅಷ್ಟೇ, ಆದರೆ ಪ್ರಪಂಚ ಜ್ಞಾನವೇ ಗೊತ್ತಿಲ್ಲ. ವೀಲ್ಚೇರ್ ಮೇಲೆ ಕೂತ್ಕೊಂಡು ಕರ್ಕೊಂಡು ಹೋಗಬೇಕಾಗತ್ತೆ ಅಂತ ಮಕ್ಕಳನ್ನ ದೊಡ್ಡವರಾದಮೇಲೆ, ಆಮೇಲೆ ಅವ್ರನ್ನ ಒಬ್ಬ ನರ್ಸ್ ಇಡಬೇಕು, ಅದು ಯಾವುದೊಂದು ಆಶ್ರಮ ತೊಗೊಂಡು ಬಿಟ್ಬಿಡಬೇಕು ಅಂತ ಮಕ್ಕಳುಗಳನ್ನು ಅಂತ ಯೋಚನೆ ಮಾಡ್ತಾರೆ ಕೆಲವರು. ಯಾಕೆಂದರೆ ಆ ದೋಷನ ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ ಇದೊಂದು ವಿಶೇಷವಾದಂಥ ಮಾಸ ಸಪ್ತಮ, ಅಂದರೆ 7ನೇ ತಿಂಗಳು. ಈ 7ನೇ ತಿಂಗಳಲ್ಲಿ ನನ್ನ ಮಕ್ಕಳಿಗೆ ಬುದ್ಧಿ ಚೆನ್ನಾಗಿರಬೇಕು. ವಿದ್ಯೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಅವ್ನು ಓದಿಲ್ಲ ಅಂದ್ರೆ ಹೆಬ್ಬೆಟ್ಟೊತ್ತಿದ್ರು ಪರವಾಗಿಲ್ಲ, ಕೋಟಿ ಗಟ್ಟಲೆ ಸಂಪಾದನೆ ಮಾಡಬೇಕು. ಹೆಬ್ಬೆಟ್ಟೊತ್ತಿದ್ರು ಪರವಾಗಿಲ್ಲ, ಜಗತ್ ವಿಖ್ಯಾತನಾಗಬೇಕು. ಹೆಬ್ಬೆಟ್ಟೊತ್ತಿದ್ರು ಪರವಾಗಿಲ್ಲ, ಅವನು ರೂಪವಂತ, ಗುಣವಂತ, ಆಯುಷ್ವಂತನಾಗಬೇಕು, ಎಲ್ಲ ವ್ಯವಹಾರದಲ್ಲೂ ಪ್ರಸಿದ್ಧಿಯಾಗಬೇಕು ಅನ್ನೋ ಮಗು ಬೇಕು ಅಂದರೆ ಬುಧನ ಅಂಶ ಚೆನ್ನಾಗಿರಬೇಕು. ಇಲ್ಲಿ ಬುಧ ಗ್ರಹದ ಪವರ್ ಚೆನ್ನಾಗಿರಬೇಕು. ಆದ್ದರಿಂದ
ಬೈಪೋಲಾರ್ ಡಿಸಾರ್ಡರ್ ಅಥವಾ ಇಸ್ಟೀರಿಯಾ, ಆಟಿಸಮ್ಮು ಇವೆಲ್ಲ ಬರೋದು ಈ ತಿಂಗಳಲ್ಲೇ. ಅದರಿಂದ ಆಟಿಸಮ್ ಅಂದರೆ ಸಿಕ್ಕಾಪಟ್ಟೆ ಓಡಾಡ್ತೇವೆ, ಓವರ್ ಆ್ಯಕ್ಟಿವ್, ಹೈಪರ್ ಆ್ಯಕ್ಟಿವ್, ಕೂತದ ಕಡೆ ಕೂರಲ್ಲ, ನಿಂತಿದ ಕಡೆ ನಿಲ್ಲ, ಅದೇ ಬಿಸಿ ಇದು ಬಿಸಾಕತ್ತೆ. ಎಷ್ಟೋ ಜನ ಅಂಥ ಮಕ್ಕಳನ್ನ ತೊಗೊಂಡು ರೂಮಲ್ಲಿ ಕೂರಾಕ್ಬಿಟ್ಟು ಕಿಟಕಿಲೋ ಭಾಗಲಲ್ಲೋ ಆ ಊಟ ತಿಂಡಿ ಕೊಡ್ತಾರೆ. ಇಸ್ಟೀರಿಯಾ ಮಾಡಿದ್ದೇ ಮಾಡ್ತಿರ್ತಾರೆ, ಕಸ ಗುಡಿಸ್ತಾರೆ, ಕೈ ತೊಳಿತಿರ್ತಾರೆ, ಮಾಡ್ತದೆ. ಸ್ಕಿಜೋಫ್ರೆನಿಯಾ, ಹುಚ್ಚುಚ್ಚತನ ಬಂತು, ಏನೋ ಮಾಡೋದು. ಹೀಗೆ ಮೆಂಟಲ್ ರಿಲೇಟೆಡ್ಸ್ ಕಾಯಿಲೆಗಳೆಲ್ಲ ಈ ಏಳನೇ ತಿಂಗಳಲ್ಲಿ ತೆಗಿಬೇಕು ತಾಯಿ. ಅಂಥ ಸಂಸ್ಕಾರ ಕೊಡಬೇಕು. ಇಂಥ ಮಕ್ಕಳು ಜನ್ಮ ಕೊಟ್ಟರೆ ಲಾಭ, ಮಗುವಾಯ್ತಷ್ಟೇ, ಆದರೆ ಮಗು ಬುದ್ಧಿಲಿ ಬೆಳವಣಿಗೆ ಇಲ್ಲ, ಮಂಕದ ಬುದ್ಧಿ, ಬುದ್ಧಿ ಚುರುಕಿಲ್ಲ, ಮೆದುಳು ಬೆಳೆದಿಲ್ಲ. ಯಾಕೆಂದರೆ ಗುರು ಶಾಪ. ಬುಧ ಬುದ್ಧಿಕಾರಕ. ಏಳನೇ ತಿಂಗಳಲ್ಲಿ ಬುಧ ಎಂಟೈರ್ ಭ್ರೂಣ, ಆ ಗರ್ಭಕೋಶದಲ್ಲಿರತಕ್ಕಂಥ ಮಗುವನ್ನು, ಆ ಎಂಬ್ರಿಯೋ, ಆ ಫೀಟಸ್, ಆ ಒಂದು ಭ್ರೂಣನನ್ನು ಕಂಪ್ಲೀಟ್ ಕೊಡ್ತಾನಂತೆ. ಓದ್ಜಮದಲ್ಲಿ ಗುರುಗಳು ಬೈದಿದ್ದ, ಯಾರ್ಯಾರಿಗೋ ತೊಂದರೆ ಮಾಡಿದ್ದ, ಏನೇನು ಮಾಡಿದ್ದ ಅಂತ ಈ ತಿಂಗಳು ಬುಧ ಬಂದುಬಿಟ್ಟು ಆ ಬುಧ ಆ ಮಗುಗೆ ಎಷ್ಟು ವರ್ಷ ಬದುಕಬೇಕು, ಎಷ್ಟು ವರ್ಷದ ತನಕ ಅವ್ರಿಗೆ ಜ್ಞಾನ ಕೊಡಬೇಕು. 50 ವರ್ಷ ಬದುಕಬೇಕಂದ್ರೆ 50 ವರ್ಷಕ್ಕೆ ಆಗೋಷ್ಟು ಮಾತ್ರ ಜ್ಞಾನ ಬುದ್ಧಿ ಕೊಡ್ತಾನೆ. ವ್ಯಾಪಾರ ಮಾಡಲಿಕ್ಕೆ ಮಾತ್ರ ಬುದ್ಧಿ ಇಲ್ಲ, ಓದಿ ಕೆಲಸಕ್ಕೆ ಹೋಗ್ಬೇಕಾ ಅದಕ್ಕೆ ಮಾತ್ರ ಬುದ್ಧಿ ಇಲ್ಲ, ಕಳ್ಳತನ ಮಾಡಬೇಕಾ ಬುದ್ಧಿ, ಕೊಲೆ ಮಾಡೋಕ್ಕೆ ಅಷ್ಟೇ ಬುದ್ಧಿ, ರೌಡಿಸಮ್ ಎಷ್ಟು ಬೇಕೋ ಅಷ್ಟು ಬುದ್ಧಿ, ಕೊಲೆ ಮಾಡಲಿಕ್ಕೆ ಎಷ್ಟು ಬೇಕೋ ಬುದ್ಧಿ ಅಷ್ಟು ಬುದ್ಧಿ, ಸುಳ್ಳು ಹೇಳಿ ಬದುಕಬೇಕಾ ಅಷ್ಟು ತಕ್ಕಂತೆ ಬುದ್ಧಿ. ಅವರ ಪೂರ್ವಜನ್ಮದ ಸಂಸ್ಕಾರ, ಪೂರ್ವಜನ್ಮದ ಕರ್ಮದ ಅನುಸಾರವಾಗಿ ಬುಧ ಬುದ್ಧಿಯನ್ನು ಕೊಡುವಂಥವೇ ಈ ಸಪ್ತಮ ಮಾಸ. ಅದರಿಂದ ತಾಯಿಯಾದಂಥವಳು ಆ ಮಗು ಏಳನೇ ತಿಂಗಳಲ್ಲಿ ಒಳಗಡೆ ಇದ್ದಾಗಲೇ 29ನೇ ವಾರ ಭರ್ತಿಯಾಗೋಕ್ಕೆ ಮುಂಚೆ, ನನ್ನ ಮಗು ಕಣ್ಣು ಚೆನ್ನಾಗಿರಲಿ, ಕುರುಡರಾಗಬಾರ್ದು, ಮಾತು ಕಥೆಯಲ್ಲೆಲ್ಲ ಚೆನ್ನಾಗಿ ಶ್ರವಣ ಶಕ್ತಿ, ವಾಕ್ಶಕ್ತಿ, ಮಾತಿನಲ್ಲಿ ಕಿವಿ ಕೇಳಿಸ್ಕೊಳ್ಳೋದ್ರಲ್ಲಿ, ನೋಡೋದ್ರಲ್ಲಿ, ಮಾಡೋ ಕೆಲಸದಲ್ಲಿ ಬುದ್ಧಿ ಚೆನ್ನಾಗಿರಬೇಕು. 50 ಸಲ ಹೇಳ್ಕೊಡ್ತೀನಿ ರೀ ಇವನಿಗೆ, ಒಂದು ಬಾಯಿ ಹಾಟ್ ಮಾಡಲ್ಲ, ಹೊಡೆದು ಸಾಕಾಯಿತು, ಏನು ಓದೋಕ್ಕಿದೆ ಇಲ್ಲ, ಪಾಸೇ ಇಲ್ಲ, ABCD ಬರೀಗೆ ಬರಲ್ಲ, ಒಂದೆರಡು ಹೇಳಕ್ಕೆ ಬರಲ್ಲ, ಓ ಹೇಳಿ ಹೇಳಿ ಟ್ಯೂಷನ್ಗೆ ಹಾಕಾಯಿತು, ಸಾಕಾಯಿತು, ಹೊಡೆದು ಹೇಳ್ಕೊಟ್ಟಿದ್ದಾಯಿತು, ಅಯ್ಯೋ ದಡ್ಡ ಇಂಥ ಮಗನಿಗೆ ಜನ್ಮ ಕೊಟ್ಟನಲ್ಲಪ್ಪ ನಾನು ಅಂತ ಎಷ್ಟೋ ಜನ ಬಂದು ಕಂಪ್ಲೇಂಟ್ ಮಾಡ್ತಾರೆ. ಬುಧ ಇಲ್ಲ ಅಲ್ಲಿ, ಏಳನೇ ತಿಂಗಳ ಸಂಸ್ಕಾರ ಮಿಸ್ ಆಗಿದೆ. ಅವ್ನು ಯಾಕೆ ಈ ಜನ್ಮ ವಿದ್ಯಾವಂತನಾಗಿಲ್ಲ, ಎಷ್ಟು ಹೇಳ್ಕೊಟ್ರು ಓದ್ತಿಲ್ಲ, ಎಷ್ಟು ಬರೆದು ಬರ್ತಿಲ್ಲ, ವರ್ಕ್ಶಾಪಲ್ಲಿ ಕೆಲಸ ಮಾಡೋದು, ಪೊಟ್ಟಣ ಕಟ್ಟೋದು, ಕೂಲಿ ಹಾಲ್ ಕೆಲಸ ಮಾಡೋದು, ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡಲ್ಲೆಲ್ಲ ಕೂಲಿ ಬರೋದು, ಏನೋ ಅವಿದ್ಯಾವಂತನಾಗಿ ಇಲ್ಲ, ವಿಚಿತ್ರವಾಗಿ ಜೀವನ ನಡೆಸುವಂಥದ್ದು, ಋತುಗಳ ತಕ್ಕಂತೆ ಜೀವನ, ಆ ಥರದಲ್ಲಿ ಮಗು ಹುಟ್ಟುಬಿಟ್ಟಿರ್ತದೆ ಪೂರ್ವಜನ್ಮದ ಕರ್ಮ. ಆದ್ದರಿಂದ ನೋಡೋ ದೊಡ್ಡ ಶ್ರೀಮಂತರ ಮೇಲೆ ಹುಟ್ಟಿದೆ, ದಡ್ಡ ಓದಿಲ್ಲ, ನೋಡೋದು ದೊಡ್ಡ ದೊಡ್ಡ ಕೋಟಿಗಟ್ಟಲೆ ಆಸ್ತಿ ಇದೆ, ನೋಡಿದ್ರೆ ಅದು ಬುದ್ಧಿ ಇಲ್ಲ, ಚುರುಕಿಲ್ಲ, ಏನು ಗೊತ್ತಿಲ್ಲ, ಏನಿಲ್ಲ, ಮಂದ ಬುದ್ಧಿ, ಬುದ್ಧಿ ಭ್ರಮಣೆ, ಮೆದುಳು ಚುರುಕಿಲ್ಲ. ಅದರಿಂದ ಈ ಥರ ದೋಷನ ತಾಯಿಯಾದಂಥೇಳಿ ಏಳನೇ ತಿಂಗಳು ಸಂಪೂರ್ಣ ಸುಟ್ಟು ಭಸ್ಮ ಮಾಡಬೇಕು. ಆಮೇಲೆ ಹುಟ್ಟಿದ ಮೇಲೆ ಏನು ಮಾಡೋಕ್ಕಲ್ಲ, ಯಾವ ಡಾಕ್ಟ್ರ್ ಜೊತೆ ಟ್ರೀಟ್ಮೆಂಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಹಿಂಗೆ ಕೂತಿರುತ್ತೆ ಯಾವಾಗಲೂ ಮಗಿಂಗೆ, ಜೊಲು ಸೋಸ್ಕೊಂಡು, ತಲೆ ದಪ್ಪ, ಮಾತು ಗೊತ್ತಿಲ್ಲ, ಏನು ಬರಲ್ಲ, ಕೂತಿರ್ತೀವಿ, ಎತ್ಕೊಂಡು ಹೋಗ್ಬೇಕು ಟಾಯ್ಲೆಟ್ ಮಾಡಿಸ್ಬೇಕು, ಸ್ನಾನ ಮಾಡಿಸ್ಬೇಕು, ಇದ್ದದಕ್ಕೆಲ್ಲ ಯಾವ ಡಾಕ್ಟ್ರ್ ರಿಪೇರಿ ಮಾಡಿದ್ರೆ ತೋರಿಸಿ ನೋಡೋ ಕಲಿಯುಗದಲ್ಲಿ ಮಾಡಿಲ್ಲ, ಮಾಡೋಕ್ಕಾಗೋದಿಲ್ಲ, ಅಂತ ಟ್ರೀಟ್ಮೆಂಟ್ ಬಂದಿಲ್ಲ ಇವಾಗ. ಆದರೆ ಎಲ್ಲಿ ಮಾಡಬೇಕು ಅಂತ ಟ್ರೀಟ್ಮೆಂಟು, ಹುಟ್ಟಿದ ನಂತರ ಅಲ್ಲ, ಹುಟ್ಟಕ್ಕೆ ಮುಂಚೆ ಗರ್ಭದಲ್ಲಿದ್ದಾಗಲೇ 26, 27, 28, 29ನೇ ವಾರದಲ್ಲೇ ಮಾಡಬೇಕು ತಾಯಿಯಾದಂಥವಳು. ಏನು ಮಾಡಬೇಕು ಅದಕ್ಕೆ, ಬುಧನ ಶಕ್ತಿಯನ್ನು ತುಂಬಬೇಕು. ಬುಧ ಬುದ್ಧಿಕಾರಕ. ಹೆಬ್ಬೆಟ್ಟನ್ನು ತಗೊಂಡು ಕಿರುಬೆರಳು ಮೇಲೆ ಜೋಡಿಸ್ಬೇಕು, ಕಿರುಬೆರಳು ಬುಧ, ಈ ಜೊಲ್ ಸುರಿಯೋದು ಇದೆಲ್ಲ ನಿಂತೋಗುತ್ತೆ. ಆ ಹೆಬ್ಬೆಟ್ಟನ್ನು ಕಿರುಬೆರಳು ಟಚ್ ಮಾಡಿ, ಉಂಗುರದ ಬೆರಳು, ಬ್ರೈನ್ನ ಸೃಷ್ಟಿ ಮಾಡೋಕ್ಕೆ ಉಂಗುರದ ಬೆರಳು ಅಂದರೆ ಸೂರ್ಯ, ಬುಧ ಮತ್ತು ಸೂರ್ಯ, ಇದು ಉಂಗುರದ ಬೆರಳು ಸೂರ್ಯ, ಕಿರುಬೆರಳು ಬುಧ, ಶುಕ್ರ ಯಾರು ಎಲ್ಲವನ್ನು ಕೊಡುವಂಥ ಸುಖ ಭೋಗಗಳನ್ನು ಈಗ ಇಟ್ಕೊಂಡು ನಿಧಾನಕ್ಕೆ ಪೂರ್ವಕ್ಕೆ ಮುಖ ಮಾಡಿಕೊಂಡು, ಓಂ ಭುಂ ಬುಧಾಯ ನಮಃ, 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 ಓಂ ಭುಂ ಬುಧಾಯ ನಮಃ. ಬುಧ ಬುದ್ಧಿಕಾರಕ. ಭುಂ ಅಂತ ಹೇಳಿದಾಗ ಇದಿಷ್ಟು ಪೋಷನ್ ವೈಬ್ರೇಷನ್ ಬರುತ್ತೆ. ಇಲ್ಲಿ ಏನು ವೈಬ್ರೇಷನ್ ಬಂತು, ತಾಯಿ ಹೇಳುವಾಗ ಆ ಮಗು ಬ್ರೈನಲ್ಲಿ ನ್ಯೂರಾನ್ಸ್, ಮಿಲಿಯನ್ಸ್ ಆಫ್ ಮಿಲಿಯನ್, ಕೋಟ್ಯಾಂತರ ನರಕೋಶಗಳು, ನ್ಯೂರಾನ್ಸ್ಗಳು ಚುರುಕಾಗಿ ಆ್ಯಕ್ಟಿವೇಟ್ ಆಗಿ, ಅವಜ್ಜಮದಲ್ಲಿ ಗುರು ಶಾಪ ಇದ್ದರೆ ಮಾತೃಶಾಪ, ಪಿತೃಶಾಪ, ದೈವನಿಂದನ, ಗುರುನಿಂದನ, ಮಾತಾಪಿತೃನಿಂದನ, ಸಭಾನಿಂದನ, ಸಭೆಗೆ ನಿಂದನೆ ಮಾಡಿದರೆ, ಇನ್ನೊಬ್ಬರನ್ನ ಹೀಯಾಳಿಸಿದರೆ, ಇನ್ನೊಬ್ಬರು ಟೀಕೆ, ನಾನು ಬುದ್ಧಿವಂತ, ನೀವು ದಡ್ಡ ಅಂತ ಏನು ಒಂದು ಸಲ ಅಂದ್ಬಿಟ್ಟಿದ್ರೆ ಸಾಕು ಓದ್ಜಮದಲ್ಲಿ,
ಈ ಜಮದಾವನ ಬುದ್ಧಿ ಇಲ್ಲದೇ ಹೊರತಾನಂತೆ ಎಲ್ಲ ಒಂದೊಂದು ಮಾತು ಕೂಡ ರೆಕಾರ್ಡ್ ಆಗುತ್ತಂತೆ ನಾವು ಮಾಡೋ ಒಂದೊಂದು ಕೆಟ್ಟ ಕೆಲಸರು ಕೂಡ ರೆಕಾರ್ಡ್ ಆಗುತ್ತೆ ನಾವು ಮಾಡೋ ಒಂದೊಂದು ಒಳ್ಳೆ ಕೆಲಸ ಕೂಡ ರೆಕಾರ್ಡ್ ಆಗುತ್ತಂತೆ ಚಿತ್ರಗುಪ್ತ ರೆಕಾರ್ಡಲ್ಲಿ ಅದನ್ನು ನೋಡ್ಕೊಂಡು ನವಗ್ರಹಗಳು ನಮ್ಮನ್ನು ಆಶ್ರಯ ಮಾಡುತ್ತದೆ ಅಂತ ಹೇಳಿ ಗರುಡ ಪುರಾಣ ಪದ್ಮ ಪುರಾಣ ಮತ್ತು ವಾಮನ ಪುರಾಣಲ್ಲೂ ಒಂದು ಕಡೆ ಉತ್ತರ ಉಲ್ಲೇಖನ ಮಾಡ್ತಾರೆ ನೋಡಿ ಇದೇ ನಮ್ಮ ಸೈನ್ಸ್ ಅದರಿಂದ ಯಾರು ಈ ಥರ ದೋಷಗಳಿದೆಯೋ ನಮ್ಗೆ ಗೊತ್ತಿಲ್ಲ ಹೊಟ್ಟೆಲೋ ಮಗು ಯಾವ್ಯಾವ ಕರ್ಮ ಮಾಡಿ ನಮ್ಮ ಹೊಟ್ಟೆ ಒಳಗೆ ಸೇರಿಕೊಂಡಿದ್ದೆ ಅಂತ ಯಾರಿಗೆ ಗೊತ್ತು ಅದಕ್ಕೆ ತಂದೆ ತಾಯಿ ಕೆಟ್ಟವರು ಆದರೂ ಉಡೋ ಮಗು ಆದರೂ ಒಳ್ಳೇದಾಗಿ ಉಡಬೇಕಲ್ವಾ ಅಪ್ಪ ಕುಡುಕ ಅಮ್ಮನ ಸರಿಯಾದರು ಅವ್ರ ಮಗು ಜಗತ್ವಿಖ್ಯಾತನ ಆಗಬೇಕು ಅಂತಂದರೆ ಈ ಸಂಸ್ಕಾರ ಕೊಡಬೇಕು ಇವತ್ತಿನ ದಿವಸ ಇದು ಮುದ್ರ ಆಯಿತು ಮಂತ್ರ ಆಯಿತು ತಂತ್ರ ಏನು ಯಾವಾಗಲೂ ದಕ್ಷಿಣಾಮೂರ್ತಿಯನ್ನು ಧ್ಯಾನ ಮಾಡು ಅದಕ್ಕೆ ವಿಷ್ಣು ಸಹಸ್ರನಾಮವನ್ನು ಹೇಳಬೇಕಂತೆ ವಿಷ್ಣು ಸಹಸ್ರನಾಮವನ್ನು ಏಳನೇ ತಿಂಗಳ ಜಪ ಮಾಡೋದ್ರಿಂದ ಈ ಮಗುದೆಲ್ಲ ದೋಷ ಹೋಗುತ್ತೆ ಬುಧನಿಗೆ ಅಧಿಪತಿ ಯಾರು ಭಗವಾನ್ ಮಹಾವಿಷ್ಣು ಬುಧ ಯಾವಾಗಲೂ ವಿಷ್ಣುವನ್ನು ಆರಾಧನೆ ಮಾಡ್ತಾನಂತೆ ಯಾವಾಗ ವಿಷ್ಣು ನೀವು ಆರಾಧನೆ ಮಾಡ್ತಿರೋ ಜಪ ಮಾಡ್ತಿರೋ ಬುಧ ಆ ದೋಷನೆಲ್ಲ ತೆಗೆದುಬಿಟ್ಟು ಒಳ್ಳೇದು ಮಾಡಿಬಿಟ್ಟು ಹೊಟ್ಟೋಗ್ತಾನಂತೆ ಏಳನೇ ತಿಂಗಳಲ್ಲಿ ನೋಡಿ ಅದರಿಂದ ವಿಷ್ಣು ಸಹಸ್ರನಾಮ ಹೇಳಬೇಕು ಅಥವಾ ಹೇಳೋಕ್ಕಾಗಲಿಲ್ಲಂದರೆ ಓಂ ವಿಷ್ಣುವೇ ನಮಃ ಅಂತ ಹೇಳಿ ದಿನನಿತ್ಯ ಆ ಜಪ ಮಾಡಬೇಕು ಏನು ಇಷ್ಟವಾದಂಥ ಹಣ್ಣನ್ನು ನಿಮಗೆ ಯಾವುದು ಭಾಳ ಪ್ರಿಯವಾದಂಥ ಹಣ್ಣನ್ನು ಕೈಯಲ್ಲಿಟ್ಕೊಂಡು ಓಂ ವಿಷ್ಣುವೇ ನಮಃ ಓಂ ವಿಷ್ಣುವೇ ನಮಃ ಓಂ ವಿಷ್ಣುವೇ ನಮಃ ಇಲ್ಲಿ ಶ್ರೀನಿವಾಸ ಹೇಳೋಂಗಿಲ್ಲ ನರಸಿಂಹ ಅಂತ ಹೇಳೋಂಗಿಲ್ಲ ವಿಷ್ಣುನೇ ಹೇಳಬೇಕು ಶ್ರೀನಿವಾಸ ನರಸಿಂಹ ರಾಮ ಎಲ್ಲ ವಿಷ್ಣುನ ಅವತಾರಗಳು ಆ ಮೂಲ ದೇವರು ಯಾರು ವಿಷ್ಣು ವಿಷ್ಣುವಿನ ಹೆಸರೇ ಹೇಳಬೇಕಂತೆ ಓಂ ವಿಷ್ಣುವೇ ನಮಃ ಓಂ ವಿಷ್ಣುವೇ ನಮಃ ಇದು ಎಂಥ ಕುರಿ ಕಾಯರು ದನ ಕಾಯರು ಎಲ್ಲರೂ ಬೇಕಾದ್ರು ಹೇಳ್ಬೋದು ಅವಿದ್ಯಾವಂತರು ಮಂತ್ರ ಹೇಳ್ಬೋದು ಒಂದು ಅರ್ಧ ಗಂಟೆ ಜಪ ಮಾಡಿಬಿಟ್ಟು ಆ ಹಣ್ಣನ್ನು ತೊಗೊಂಡೋಗ್ಬಿಟ್ಟು ಯಾವುದಾದ್ರು ರಾಮ ಕೃಷ್ಣ ಲಕ್ಷ್ಮೀ ನರಸಿಂಹ ಶ್ರೀನಿವಾಸ ದೇವಸ್ಥಾನಕ್ಕೆ ದೇವರಿಗೆ ಅರ್ಪಣೆ ಮಾಡಿಬಿಟ್ರೆ ಸಾಕಂತೆ ಇದು ತಂತ್ರ ಮುದ್ರಾ ಮಂತ್ರ ತಂತ್ರ ಇದು ಏಳನೇ ತಿಂಗಳು ಪೂರ್ತಿ ಇದನ್ನು ಮಾಡ್ತಾ ಬಂದರೆ ಮಗುಗೆಲ್ಲ ಆಗ ನೋಡಿ ಹುಟ್ಟಿದ ತಕ್ಷಣ ಮಗು ಏನು ಬುರ್ದು ಏನು ರೀ ಒಂದು ವರ್ಷದ ಮಗು 70 ವರ್ಷದ ಹುಡುಗನ ಥರ ಮಾತಾಡ್ತಾನಲ್ಲ ರೀ ಅನ್ನೋ ಒಂದು ಆ ಒಂದು ಚಾಣಾಕ್ಷತೆ ವಾಕ್ಚಾತುರತೆ ಬಂದುಬಿಡುತ್ತೆ ಅದನ್ನು ಮಾಡಿದ್ರೆ ಈ ಏಳನೇ ತಿಂಗಳಲ್ಲಿ ಮಗು ಒಳ್ಳೆ ಸಂಸ್ಕಾರ ಸಿಗ್ತಂಗೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ ಅಲ್ಲಿಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಗೆ SSBK ಜ್ಞಾನೋದಯ ಅಂತೇಳಿ ಒಂದು ಮ್ಯೂಸಿಕ್ ಚಾನಲ್ ಇದೆ ಅದಕ್ಕೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡಾದಮೇಲೆ ಲೈಕ್ ಬಟನ್ ಪ್ರೆಸ್ ಮಾಡಿ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ ಅಲ್ಲೂ ಕೂಡ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಇದೇ ರೀತಿ ನಾಳಿನ ಸಂಜಲಿ 8ನೇ ತಿಂಗಳಿಗೆ ಗರ್ಭಿಣಿ ಸ್ತ್ರೀ ಕಾಲಿಟ್ಟಾಗ ಆ 8ನೇ ತಿಂಗಳ ಮಗುಗೆ ಯಾವ ರೀತಿ ಸಂಸ್ಕಾರ ಕೊಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸಾಯಿರಾಮ್.